ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ನಾಯಕರ ಹಟ್ಟಿಯ ಪಾಂಡುರಂಗ ದೇವಸ್ಥಾನದ ಪಕ್ಕದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಶಿರಾ ನಗರದ ನಾಯಕರ ಹಟ್ಟಿಯ ಪಾಂಡುರಂಗ ದೇವಸ್ಥಾನದ ಪಕ್ಕದಲ್ಲಿ ಅದ್ದೂರಿಯಾಗಿ 3ನೇ ವರ್ಷದ ಈದ್ ಮಿಲಾದ್ ಪ್ರಯುಕ್ತ ಅನ್ನ ಸಂತರ್ಪಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ರಾಮು, ಉಪ್ಕಾರ್ ಇಂಡಿಯನ್ ಗ್ಯಾಸ್ ಮಾಲೀಕರಾದ ನಸ್ರುಲ್ಲಾ ಖಾನ್, ಸೆಲೆಕ್ಟ್ ಟೈಲರ್ ಮಾಲೀಕರಾದ ಹಾಯತ್, ಕೇಬಲ್ ಆಪರೇಟರ್ ಜಬೀವುಲ್ಲಾ, ಹತಾವುಲ್ಲಾ, ಕರವೇ ನಗರ ಉಪಾಧ್ಯಕ್ಷರಾದ ದಾದು, ಅಂಜು ಹಾಗೂ ಇನ್ನೂ ಅನೇಕ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಪಾಲ್ಗೊಂಡಿದ್ದರು. ಹಯಾ ಸಾಬ್ ಸೆಲೆಕ್ಟ್ ಟೈಲರ್ ನಾಯಕರೆಡ್ಡಿ, ಈ ವರ್ಷ ನಾವು ಈದ್ ಮಿಲಾದು ಪ್ರತಿ ವರ್ಷ ಸುಮಾರಾಗಿ ಮಾಡ್ತಾ ಇದ್ವಿ. ಈ ವರ್ಷ ನಮ್ಮ ಹಿಂದೂ ಧರ್ಮದವರು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡ್ರಪ್ಪ, ನಾವೆಲ್ಲ ಇದ್ದೀವಿ, ನಾವೆಲ್ಲ ಜೊತೆಗಿದ್ದೀವಿ ಅಂತಂದೇಳಿ ಅವ್ರು ಪರ್ಮಿಷನ್ ಕೊಟ್ಟು ನಮಗೆ ಚೆನ್ನಾಗಿ ಇದು ಒಂದು ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಗೋಕ್ಕೆ ಕಾರಣ ಆದರು ಅವರು. ಮತ್ತು ರಾಮು ಅವರು ತುಂಬ ಮಾಜಿ ಕೌನ್ಸಿಲರ್ ರಾಮು ಅವರು ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟರು. ಕೊಟ್ಬಿಟ್ಟು ಎಲ್ಲ ಪರ್ಮಿಷನ್ ಗಿರ್ಮಿಷನ್ ಎಲ್ಲ ಕೊಡಿಸಿ ನಮಗೆ ಈ ಹಬ್ಬದ್ದು ಭಾಳ ಚೆನ್ನಾಗಿ ಮಾಡ್ದಂಗೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಎಲ್ಲರೂ ಇಲ್ಲಿ ಅಂಟಮ್ಗುಳಂಗೆ ಬಳ್ತಾ ಇದ್ದೀವಿ, ಹಬ್ಬ ಇಲ್ಲಿ ಈದ್ ಮಿಲಾದ್ ಹಬ್ಬ ಆಚರಿಸ್ತಾ ಇದ್ದೀವಿ. ಚೆನ್ನಾಗಿಂತ ಚೆನ್ನಾಗಿ ಎಲ್ಲ ಊಟದೆಲ್ಲ ಕರೆ ಇದು ಊಟದೆಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಎಲ್ಲರೂ ಬಂದು ಅಂಟಮ್ಗಳೆಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಇಲ್ಲಿ ಮುಸ್ಲಿಮು ಹಿಂದೂ ಎಲ್ಲ ಒಗ್ಗಟ್ಟಾಗಿರೋದು ಅಂಟಮ್ಗಳಿದ್ದಂಗೆ ಈದ್ ಮಿಲಾದ್ ಊಟದ್ದು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಬಯಾನ್ ಇಕ್ತೀವಿ. ಅವರು ತಿಳುವಳಿಕೆ ಇದ್ದವರು ಕೇಳಿಸ್ತಾರೆ, ಅವ್ರೂ ಸೌಂಡು ಎಲ್ಲ ಕಮ್ಮಿ ಇಕ್ಕಂಡು ಎಲ್ಲರದು ಹೆಸರು ಚೆನ್ನಾಗಿರ್ಬೇಕು. ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಎಲ್ಲರೂ ಕೊಟ್ಟಿದ್ದಾರೆ. ಅವರೆಲ್ಲ ಅಂಟಮ್ಗಳಂಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಿ ಟಿ ವಿ ತಂಡದವರಿಗೆ ವಂದನೆಗಳು. ಯಾಕಂದರೆ ನಿಮ್ಮ ಪ್ರೋಗ್ರಾಮ್ ಇರೋದಕ್ಕೆ ನಮ್ಮ ಶಿರಾದ ವಾತಾವರಣ ಗೊತ್ತಾಗ್ತಿರೋದು ಮೊದಲನೇದಾಗಿ. ಇದು ಏನಪ್ಪ ಫಂಕ್ಷನ್ ಅಂದರೆ ಇಲ್ಲಿ ನಾಯಕರಟ್ಟಿಯಲ್ಲಿ ದಾದು ಕರ್ನಾಟಕ ರಕ್ಷಣಾ ನಗರ ಉಪಾಧ್ಯಕ್ಷರು ಈದ್ ಮಿಲಾದ್ ಕಾರ್ಯಕ್ರಮ ಒಂದು 2 ದಿನ ಆಯ್ತು ಇವತ್ತಿಗಾಗಿ. ಟೈಮ್ ನೋಡಿ ಇವತ್ತು ಅನ್ನ ಸಂದರ್ಪಣೆ. ಆ ಒಂದು 4 ಮಾತು ಗುರುಗಳದು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಆಚರಿಸಿದ್ವಿ. ಎಷ್ಟು ರೈಸ್ ಮಾಡಿದ್ದಾರೆ? ಎಷ್ಟು ಅಣ್ಣ? ಒಂದು 6 ಪ್ಯಾಕೆಟ್ ಅಕ್ಕಿ ರೈಸ್ ಎಲ್ಲ ದಾನ ಕೊಟ್ಟಿದ್ದಾರೆ ಅಣ್ಣ. ಮೊದಲನೇ ಮದ್ದು ಕಲೆಕ್ಷನ್ ಮಾಡಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇಂಥವ್ರಂತಲ್ಲ, ಇಲ್ಲಿ ನಾಯಕರಟ್ಟಿದ್ದಲ್ಲ ಏನು ಜನ ಇದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಇಂಥವ್ರಂತ ಅಲ್ಲ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸಹಾಯ ಮಾಡಿದ್ದಾರೆ, ಒಗ್ಗಟ್ಟಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರೂ ಊಟಕ್ಕೆ ಕರೆದಿದ್ದೀವಿ ನಾವಿಲ್ಲಿ. ಯಾರು ಯಾರೇ ಬರ್ನಿರ್ಲಿ ಊಟ ಮಾಡಲಿ, ಅದ್ರಾಗೇನು ಊಟ ಕಾರ್ಯಕ್ರಮ ಚೆನ್ನಾಗಿ ಕಂಡಿದ್ದೀವಿ. 500 ಜನ ಬಂದ್ರ ಅಣ್ಣ, ಇನ್ನಿಗೆ 500 ಜನ ಬಂದವ್ರು. ಈಗ 4ನೇ ಪಂದ್ಯ ಇದು ಅಣ್ಣ. ಇದು 6 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 6 ಪೂಜೆ ಮಾಡಿ ನಮಾಜ್ ಆದ್ಮೇಲೆ 6 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 7 ಗಂಟೆ ಸ್ಟಾರ್ಟ್ ಆಗಿದೆ. ಇಲ್ಲ ಅಣ್ಣ, ಇದು ಮೂರನೇ ಊಟದ್ದು 3ನೇ ವರ್ಷದ್ದು ಊಟದ 3ನೇ ವರ್ಷದ್ದು ಭಯಾನು ಒಂದು 2 ವರ್ಷದಿಂದ. ಅಬ್ದುಲ್ ರಹಮಾನ್ ಅಂತ, ಅಂಜು ಅಂತ, HMRP ಚಿಕನ್ ಸೆಂಟರ್ ಅವರು. ನಾವಿವತ್ತು ಅನ್ನ ಸಂದರ್ಪಣೆ ಕಾರ್ಯಕ್ರಮ ಇಕ್ಕಂಡಿದ್ದೀವಿ. ಶಿರಾ ಈದ್ ಮಿಲಾದ್ ನಬಿ ನಾಯಕಟ್ಟಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಂ ಬಾಂಧವರು ಇದು ಕಾರ್ಯಕ್ರಮವನ್ನು ಒಗ್ಗಟ್ಟಾಗಿ ನಡೆಸ ನೆರವೇರಿಸುತ್ತಿದ್ದಾರೆ. ನಮಸ್ಕಾರ.
ನಾನು ಜಿಬಿ ಅಂತ ಕೇಬಲ್ ಆಪರೇಟ್ರು ನ್ಯಾಕ್ರೇಟಿಂದ ನಾವು ಈದ್ ಮಿಲಾದು ಆಚರಿಸ್ತಿದ್ದೀವಿ. ಎಲ್ಲರಿಗೂ ಮೂರನೇ ವರ್ಷ ಹಿಂಗೇನೇ ಎಲ್ಲರೂ ಸಿರ ಅಣ್ಣ ಸಂಪ್ರದಾಯ ಇದಾಗ್ತೈತೆ. ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ. ಎಲ್ಲರೂ ಎಲ್ಲ ಒಗ್ಗಟ್ಟಾಗಿ ಮುಸ್ಲಿಮ್ಸು ಹಿಂದೂ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಆಚರಿಸ್ತಿದ್ದೀವಿ. ಸಿರಾ ಜನತೆಗೆ ಈದ್ ಮಿಲಾದನ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಾನು ನಸರುಲ್ಲಾ ಖಾನ್ ಅಡ್ವೊಕೇಟ್. ಇವತ್ತು ಇಲ್ಲಿ ಪಾಂಡುರಂಗ ದೇವಸ್ಥಾನ ಹತ್ರ ಯುವಕರು ಎಲ್ಲ ಸೇರಿ ಈದ್ ಮಿಲಾದ್ ಹಮ್ಮಿಕೊಂಡಿದ್ದಾರೆ. ಈದ್ ಮಿಲಾದ್ ಪ್ರಯುಕ್ತ ಇವತ್ತು ಎಲ್ಲರಿಗೂ ಊಟನೂ ಇವತ್ತು ಊಟದ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ. ಈ ಎಲ್ಲ ಕಮಿಟಿ ಹುಡುಗರಿಗೆ ನಾನು ಈದ್ ಮಿಲಾದ್ ಹಬ್ಬದ ಈ ಶಿರಾ ಜನತೆ ಹಾಗೂ ಮುಸ್ಲಿಂ ಬಾಂಧವರಿಗೆ ಹಾಗೂ ಈ ಕಮಿಟಿನವ್ರಿಗೂ ನಾನು ಈದ್ ಮಿಲಾದ್ ಹಬ್ಬದ ಶುಭಾಶಯವನ್ನು ಹೇಳ್ತಾ ನನಗೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿರಾ ತಾಲೂಕು ಈ ನಮ್ಮ ಮುಸ್ಲಿಂ ಬಾಂಧವರು ವರ್ಷ ವರ್ಷದಂತೆ ಈ ವರ್ಷವೂ ಸಹ ಈ ಪಾಂಡುರಂಗ ದೇವಸ್ಥಾನದ ಪಕ್ಕ ಎಲ್ಲರೂ ಸೇರಿ ಈದ್ ಮಿಲಾದ್ ಹಬ್ಬವನ್ನು ನಮ್ಮ ಹಜರತ್ ಪೈಗಂಬರವರ ಹುಟ್ಟಿದ ಹಬ್ಬದ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿ ಅವರ ಹೆಸರಿನಲ್ಲಿ ಎಲ್ಲರಿಗೂ ಊಟವನ್ನು ಸಹ ಮಾಡಿಸ್ತಾ ಇದ್ದಾರೆ. ನಮ್ಮ ಸಿರಾ ತಾಲೂಕಿನಲ್ಲಿ ಹಿಂದೂ ಬಾಂಧವರು ಮುಸ್ಲಿಮರು ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ಭಾವನೆಯಿಂದ ಜನತೆ ಎಲ್ಲ ಒಗ್ಗಟ್ಟಿನಿಂದ ಒಳ್ಳೆಯ ಒಂದು ಜೀವನವನ್ನು ನಡೆಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಹ ಬಂದಿರ್ತೇನೆ ಹಾಗೂ ನಮ್ಮ ನಸರುಲ್ಲಾ ಖಾನ್ ಅವರು ಬಂದಿರುತ್ತಾರೆ ಲಾಯರ್ ಅವರು. ಈ ನಮ್ಮ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಎರಡು ಮಾತಾಡೋದಕ್ಕೆ ಅವಶ್ಯ ಕೊಟ್ಟಂತ ನನಗೆ ನಮಗೆಲ್ಲ ಶುಭಾಶಯ ಕೊಡ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಈದ್ ಮಿಲಾದ್ ಹಬ್ಬ ಶುಭಾಶಯ ಸುರ್ತಾ. ಈದ್ ಮಿಲಾದ್ ಹಬ್ಬ ಸರ್ವ ಜನಾಂಗೀಯ ಹಬ್ಬ. ಇದನ್ನು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಬಾಬಾಯಿನ ಹಬ್ಬ ಅಂತೇಳಿ ಹಿಂದೂಗಳು ಈ ಮುಸ್ಲಿಂ ಹೆಚ್ಚಿಂದ ಹಿಂದೂಗಳು ಆಚರಿಸ್ತಾರೆ. ನಮ್ಮ ಇರುವ ಏನು ನಮ್ಮ ಎತ್ತುಗಳನ್ನ ಪೂಜೆ ಮಾಡಿ ಎಲ್ಲ ಮನೆ ಮನೆಗೆ ಹೋಗಿ ಹಂಚ್ಕೊಂಡು ಮಾಡ್ತಾರೆ. ಈ ಟೌನ್ ಮಟ್ಟದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇದು ಹೈಟೆಕ್ ಆಗಿ ಹಿಂದೆ 5 ಮಿಲಿಯನ್ ಅಂತ ಮಾಡ್ತಾರೆ. ಇದು ಹಬ್ಬ ಏನಪ್ಪ ಹಿಂದ ಮೇಲೆ ಬರೀ ಮುಸ್ಲಿಂ ಒಬ್ಬರಿಗೆ ಸಂಬಂಧಪಡಲ್ಲ, ಎಲ್ಲರಿಗೂ ಎಲ್ಲ ಹಬ್ಬಗಳು ಸೇರಿ ಸಮ್ಮೇಳನ ಹಬ್ಬದ ಹಬ್ಬ ಆ ಭಗವಂತ ನಮ್ಮ ಶಿರಾನಗರದಲ್ಲಿ ಇದುವರೆಗೂ ಹಿಂದೂ ಮುಸ್ಲಿಂ ಅಣ್ಣ ತಮ್ಮನಾಗಿದ್ದೀವಿ ನಾವು. ಆ ಭಗವಂತ ಹಿಂಗೆ ಮುಂದೆ ಕಾಪಾಡ್ಕೊಂಡೋಗಿ ನಮ್ಮವ್ರ ಬಾಂಧವ್ಯ ಚೆನ್ನಾಗಿಲ್ಲ ಭಗವಂತ ಪ್ರಾರ್ಥನೆ ಮಾಡ್ತಾ ಆ ದೇವ್ರ ಕಡೆಯಿಂದ ಎಲ್ಲ ಕಡೆ ಮಳೆ ಬೆಳೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ ಅಂತ ನಾನು ಮಾತು ಮುಗಿಸ್ತೇನೆ. ಎಲ್ಲ ಈದ್ ಮಿಲಾದ್ ಹಬ್ಬ ಶುಭಾಶಯಗಳು. ಮೊಹಮ್ಮದ್ ನಾಹಿದ್ ಖಾನ್. ನನ್ನ ಹೆಸರು ಮೊಹಮ್ಮದ್ ನಾಹಿದ್ ಖಾನ್. ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ದಂಡಿತ ದಿಬ್ಬದ ಶ್ರೀ ಬಸವೇಶ್ವರ ಐಟಿಐ ಕಾಲೇಜಿನ ಆವರಣದಲ್ಲಿ ಗಡಿನಾಡ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು ಮತ್ತು ಗ್ರಾಮೀಣ ಸೊಗಡು ಮಧುಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಗಡಿನಾಡ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದಂಡಿನ ದಿಬ್ಬದ ಶ್ರೀ ಬಸವೇಶ್ವರ ಐಟಿಐ ಕಾಲೇಜಿನ ಆವರಣದಲ್ಲಿ ಆಚರಿಸಲಾಯಿತು. ದೊಡ್ಡೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ವಿಜಯ್ ಪ್ರಕಾಶ್, ಕಣಿಮಯ್ಯ, ಟಿಡಿ ರಮೇಶ್, ಮುಖ್ಯ ಶಿಕ್ಷಕಿ ಲಕ್ಷ್ಮಮ್ಮ, ಮುಬೀನಾ ಬಾನು, ಧನಲಕ್ಷ್ಮಿ, ರಾಧಮ್ಮ, ರಾಜೇಶ್ವರಿ, ನರಸಿಂಹೇಗೌಡ, ಶಿವಣ್ಣ, ಎಂಎನ್ ಮೂರ್ತಿ, ಶಾಲಾ ಮಕ್ಕಳು, ಗ್ರಾಮಸ್ಥರು ಹಾಜರಿದ್ದರು. ಪ್ರಾರ್ಥನಾ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕನ್ನಡ ಆಂಧ್ರ ಮಿಶ್ರ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಜನಪದ ಉತ್ಸವ ಅದ್ಭುತವಾಗಿ ನಡೆದಿದೆ. ನೀವೆಲ್ಲರೂ ಸಹ ಕಣ್ಣು ತುಂಬಿಕೊಂಡಿದ್ರ ಅಂಥ ಕಲಾ ಪ್ರಕಾರವನ್ನು ಇಲ್ಲಿಯ ಭಾಗದ ಮಕ್ಕಳು ಸಹ ಜನರು ಸಹ ನೋಡಬೇಕಂತ ಅವಕಾಶವನ್ನು ಹನುಮಂತರಾಜು ಮತ್ತು ಅವರ ತಂಡದವರು ಮಾಡಿಸಿದ್ದಾರೆ. ಇದು ಒಳ್ಳೆಯ ಯಶಸ್ವಿ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಜನಪದ ಹೆಚ್ಚೆಚ್ಚಿಗೆ ಯಾರು ಓದ್ಕೊಳ್ತೀರೋ ಆ ಸಾಹಿತ್ಯ ಅಂತಕ್ಕಂಥದ್ದು ನಮಗೆ ತುಂಬ ಧೈರ್ಯ ಮತ್ತು ಆತ್ಮಸ್ಥೈರ್ಯ ಮತ್ತು ಶಕ್ತಿಯನ್ನು ತುಂಬ್ತೈತೆ. ಯಾಕೆ ಅಂತಂದರೆ ಒಂದು ಮಾತು ಹೇಳ್ತೀನಿ,
ದೇವದೂರು ಮಹಾದೇವ ದೊಡ್ಡ ಸಾಹಿತಿ, ಅವ್ರಿಗೆ ಒಬ್ಬ ವ್ಯಕ್ತಿ ಚಾಕುವಾಗ್ತೀನಿ ಸಾಯಿಸ್ತೀನಿ ಅಂತ ಹೇಳಿದ್ದ. ಮೈಸೂರು ಸರ್ಕಲ್ಗೆ ಒಂದು ಸರಕ್ಕೆ ಹೇಳಿದ್ರು, ಅವರೇ ಚಾಕು ತಗೊಂಡೋಗಿದ್ರು. ಆಗ ಬಾರಪ್ಪ ಅದ್ಯಾರು ಅಂತನ, ಅವನು ನೋಡಿ ಓಡೋಗ್ಬಿಟ್ಟ. ಯಾಕೆ ಅಂತಂದರೆ ದೇವನೂರು ಮಹಾದೇವ್ಗೆ ಅಂತ ಸಾಹಿತ್ಯ ಓದ್ಕೊಂಡಿರ್ತಕ್ಕಂಥ ಶಕ್ತಿ ಇತ್ತು, ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥದ್ದು. ಸೊ ಹಾಗೆ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಧೈರ್ಯವನ್ನು ತುಂಬುತ್ತೆ. ನಮಗೆ ಊಟ ಉಪಚಾರ ಚೆನ್ನಾಗಿ ಮಾಡಿದ್ರೆ ಹೇಗೆ ದೇಹದಾಡ್ಯ ಆಗುತ್ತೋ ಹಾಗೆ ಸಾಹಿತ್ಯ ಅಂತಕ್ಕಂಥದ್ದು ತುಂಬುತ್ತೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಾವು ಗಡಿ ಪ್ರದೇಶದಲ್ಲಿ ಜನಪದ ಕಲೆ ಸಂಸ್ಕೃತಿ ಇವನ್ನೆಲ್ಲರೂ ಸಹ ಉಳಿಸ್ಕೋಬೇಕು. ತಮಟೆ ಆಗಿರ್ಬೋದು, ಅರೆ ವದ್ಯ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನೋಡಿ ಇವೆಲ್ಲ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಾಗಿರ್ತಕ್ಕಂಥ ವಾದ್ಯಗಳು ಕಲೆಗಳು ಹಳ್ಳಿಗೆ ಸೀಮಿತ ಆಯ್ತು. ಯಾಕೆ ಅಂತಂದರೆ ಬೇರೆ ಬೇರೆ ಕಲಿತಕ್ಕಂಥ ಏನೋ ಉನ್ನತ ಇರ್ತಕ್ಕಂಥ ಇದು ವಿದ್ವಾಂಸರೆಲ್ಲನ ಉನ್ನಾರ ಮಾಡಿ ಈ ಥರ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಈ ಸಮಾಜದಲ್ಲಿ. ಮತ್ತೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಜನ ಸೇರಿದ್ದೀರಾ. ನಾವು ಅನ್ನದ ಬಗ್ಗೆ ಮಹತ್ವ ಇರಬೇಕು, ಮನುಷ್ಯತ್ವದ ಬಗ್ಗೆ ಮಹತ್ವ ಇಟ್ಕೊಂಡಿರ್ಬೇಕು, ತಂದೆ ತಾಯಿಗಳ ಬಗ್ಗೆ ಗುರುಗಳ ಬಗ್ಗೆ ಗೌರವಿಸ್ತಕ್ಕಂಥ ಗುಣವನ್ನು ಯಾವ ವಿದ್ಯಾರ್ಥಿ ಮಕ್ಕಳು ಇಟ್ಕೊಂಡಿರ್ತಾರೋ ಅವರು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತೈತೆ. ಆ ಮಾತುಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಿದರೆ ಒಳ್ಳೆಯದಾಗುತ್ತೆ. ನಾವು ಈ ಭಾಗದಲ್ಲೇ ಬೆಳೆದು ಓದಿರ್ತಕ್ಕಂಥವ್ರು ಇಂಥ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆತನ ಅಷ್ಟೇ ಬಿಟ್ಟರೆ ಕೆಟ್ಟತನ ಅಂತಕ್ಕಂಥದ್ದು ದ್ವೇಷಸೂಯಿ ಅಂತಕ್ಕಂಥದ್ದು ಇಟ್ಕೊಳ್ದೇನೆ ಬೆಳೆದ್ರೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಇಷ್ಟನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಶಿರಾ ತಾಲೂಕು ವೀರಗಾನ ಹಳ್ಳಿಯಲ್ಲಿ ಸಡಗರ ಸಂಭ್ರಮದಿಂದ ಗೌರಿ ಹಬ್ಬವನ್ನು ಆಚರಿಸಲಾಯಿತು. ಶಿರಾ ತಾಲೂಕಿನ ವೀರಗಾನ ಹಳ್ಳಿಯಲ್ಲಿ ಸಡಗರ ಸಂಭ್ರಮದಿಂದ ಗೌರಿ ಹಬ್ಬ ಆಚರಣೆ ಮಾಡಿದರು. ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಗೌರಿ ಹಬ್ಬಕ್ಕೆ ಹೆಚ್ಚು ಮಹತ್ವವಿದ್ದು ಗ್ರಾಮದ ಯುವತಿಯರು ಕಂಕಣ ಭಾಗ್ಯ ಕೂಡಿ ಬರಲೆಂದು ಗೌರಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ. ಈ ಬಗ್ಗೆ ಮಾತನಾಡಿದ ಹೆಂದೂರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುಮಿತ್ರಮ್ಮ, ಹಲವಾರು ದಶಕಗಳಿಂದ ಗೌರಿ ಹಬ್ಬವನ್ನು ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳು ಸೇರಿ ಆಚರಣೆ ಮಾಡುವ ಮೂಲಕ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಲ್ಪಿಸಲಾಗುತ್ತಿದೆ ಎಂದರು. ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಸೀರೆ ಕುಪಿಸ ತೊಟ್ಟಿ ನವ ವಧುಗಳಂತೆ ಕಾಣುತ್ತಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು. ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಗೌರಿಯ ಮೆರವಣಿಗೆ ನಡೆಸಿ ಗಂಗೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಆರ್ ಈಶ್ವರಪ್ಪ, ಅಂಜನಪ್ಪ, ಭಾಗ್ಯಮ್ಮ, ಈಶ್ವರಯ್ಯ, ಭೀಮಣ್ಣ, ನಾಗಮ್ಮ, ಭೂತೇಶ್ ಸೇರಿದಂತೆ ಹಲವರು ಮಹಿಳೆಯರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಬುಕ್ಕಪಟ್ಟಣದ ಚಾಂದಿನಿ ಚೌಕ್ನಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಶಿರಾ ತಾಲೂಕು ಬುಕ್ಕಪಟ್ಟಣದ ಚಾಂದಿನಿ ಚೌಕ್ನಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಚಂದ್ರೀಡಿಯೋ
ಗುಡ್ ನೈಟ್ ಟಿವಿ ಮಾತಾ ಸಂಬಂಧ ಇತ್ತು ಪ್ರತಿ ವರ್ಷ ಇದೆ. ಈ ವರ್ಷ ಸಹ ಈ ಹಬ್ಬವನ್ನು ಮುಖಪಟ್ಟಲ್ಲಿ ಆಚರಿಸುತ್ತೇವೆ. ನಾವು ಯಾವುದೇ ಭೇದ ಭಾವ ಇಲ್ಲದೆ ಇದು ಸಹ ಎಲ್ಲರೂ ಈ ಹಬ್ಬವನ್ನು ಪಾಲ್ಗೊಳ್ಳುತ್ತಾರೆ. ಪ್ರತಿ ವರ್ಷ ಸಹ ನಾವು ಈ ಜಾಗದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬದಲ್ಲಿ ಸಿಹಿ ಮತ್ತು ಅನ್ನ ಸಾರು ಪ್ರತಿಯೊಂದು ಸಿಹಿ ಊಟನ ಮಾಡುತ್ತೇವೆ. ಪ್ರತಿಯೊಂದು ಇಲ್ಲಿ ಯಾವ ಭೇದ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲ ಪ್ರತಿಯೊಬ್ಬರು ಸಹ ಈ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.